ಹಿಜಾಬ್ ತೀರ್ಪಿಗೆ ಕ್ಷಣಗಣನೆ ಆರಂಭ ಆಗಿದೆ. ಶಿವಮೊಗ್ಗದಲ್ಲಿ ಯಾವ ರೀತಿಯ ಭದ್ರತೆಯನ್ನ ಕೈಗೊಳ್ಳಲಾಗಿದೆ, ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ರಾಜೇಶ್ ಕಾಮತ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಉಡುಪಿಯ ಜೊತೆ ಜೊತೆಗೆ ಶಿವಮೊಗ್ಗ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಹಿಜಾಬ್ ವಿಷಯದಲ್ಲಿ. ಈಗ ಯಾವ ರೀತಿಯ ಸಿದ್ಧತೆಯನ್ನ ಜಿಲ್ಲಾಡಳಿತ ನಡೆಸಿಕೊಂಡಿದೆ ತೀರ್ಪಿನ ಹಿನ್ನೆಲೆಯಲ್ಲಿ? ಭಾವನಾ, ಏನು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತ್ ಅನ್ನ ಮಾಡ್ಕೊಳ್ಳಲಾಗಿದೆ. ಇಡೀ ಜಿಲ್ಲಾಡಳಿತವೇ ಈ ಬಂದೋಬಸ್ತಿನ ಮುಂಚೂಣಿಯಲ್ಲಿ ನಿಂತ್ಕೊಳ್ತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ಒಂದು ದಿನದ ಮಟ್ಟಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹಾಗೆ ಇಡೀ ಜಿಲ್ಲೆಯಾದ್ಯಂತ ಮಾರ್ಚ್ 21ರವರೆಗೆ ಒಂದು ವಾರಗಳ ಕಾಲ ನಿಷೇಧಾಜ್ಞೆಯನ್ನ ವಿಧಿಸಲಾಗಿದೆ. ಯಾರೂ ಕೂಡ ಆ ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ಏನಾದರೂ ಪ್ರತಿಭಟನೆಯನ್ನಾಗ್ಲಿ, ಸಂಭ್ರಮಾಚರಣೆ ಆಗ್ಲಿ, ಬೇರೆ ರೀತಿ ವಿಜಯೋತ್ಸವ ಯಾವುದನ್ನೇ ಮಾಡಿದ್ರು ಕೂಡ ಅದಕ್ಕೆ ಕಠಿಣ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ಕೂಡ ನೀಡಲಾಗಿದೆ. ಈಗಾಗಲೇ ನಗರದಾದ್ಯಂತ ಆಯಕಟ್ಟಿನ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತವನ್ನು ಇನ್ನಷ್ಟೇ ಮಾಡಬೇಕಾಗಿದೆ. ಈಗಾಗಲೇ 8 KSRP ಹಾಗೂ 8 DR ಹಾಗೂ 1 RS ತುಕಡಿಗಳನ್ನ ನಿಯೋಜನೆ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಇದೆಲ್ಲರ ಜೊತೆಗೆ ಇಡೀ ಶಾಲಾ ಕಾಲೇಜು ಆವರಣಗಳನ್ನು ಕೂಡ, ಎಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳಿದ್ದಾವೆ ಅವೆಲ್ಲವೂ ಕೂಡ ಇವತ್ತು ರಜೆ ಘೋಷಣೆಯಾಗಿರೋದ್ರಿಂದ ಆಯಕಟ್ಟಿನ ಸ್ಥಳಗಳನ್ನು ಹೊರತುಪಡಿಸಿ ಶಾಲಾ ಕಾಲೇಜುಗಳ ಬಗ್ಗೆ ಹೆಚ್ಚಿನ ಬಂದೋಬಸ್ತನ್ನ ನಿರೀಕ್ಷಣೆ ಮಾಡಲಾಗ್ತಾ ಇಲ್ಲ. ಉಳಿದ ಹಾಗೆ ಎಲ್ಲಾ ಕಡೆ ಕೂಡ ಬಂದೋಬಸ್ತ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಫೆಬ್ರವರಿ 8ನೇ ತಾರೀಕು ಏನು ಹಿಜಾಬ್ ಸಮರ ಪ್ರಾರಂಭ ಆಯ್ತು, ಆ ಸಂದರ್ಭದಲ್ಲಿ ಶಿವಮೊಗ್ಗದ ಬಾಪೂಜಿ ನಗರದ ಕಾಲೇಜಿನಲ್ಲಿ ಗಲಾಟೆಯನ್ನಾಯ್ತು, ಕಲ್ಲು ತೂರಾಟ ನಡೀತು. ಆ ನಂತರದಲ್ಲಿ ಶಿವಮೊಗ್ಗ ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗಿತ್ತು. ಆ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯ ಶಿವಮೊಗ್ಗ, ಸಾಗರ, ಶಿಕಾರಿಪುರ ಹಾಗೂ ಭದ್ರಾವತಿಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಾಕಷ್ಟು ಬಂದೋಬಸ್ತ್ ಅನ್ನ ಪೊಲೀಸ್ ಇಲಾಖೆ ಆಯೋಜನೆ ಮಾಡ್ತಾ ಇದೆ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಗಳ ಜೊತೆಗೆ ಹೊರ ಜಿಲ್ಲೆಯವರನ್ನು ಕೂಡ ಕರೆಸಿ ಹೆಚ್ಚಿನ ಬಂದೋಬಸ್ತವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲವೂ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು. ಬಾನ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.